ಎಲ್ಲರಿಗೂ ನಮಸ್ತೆ. ಕಾಮಿಡಿ ಕಿಲಾಡಿಗೆ ಬರಬೇಕಂತ ಆ್ಯಕ್ಚುಲಿ ಆ್ಯಕ್ಟಿಂಗ್ ಫೀಲ್ಡ್ಗೆ ನಾನು ಬರಬೇಕಂತ ಬಂದವನಲ್ಲ. ನಾವೊಂಥರ ಈ ಕಾಲೇಜ್ ಎಲ್ಲ ಹುಡುಗರು ಹೆಂಗೆ ಕ್ವಾಟ್ಲೆ ಮಾಡ್ಕೊಂಡಿರ್ತಾರೆ ಆ ಥರ ಲೈಫ್ ನಂದು. ಎಲ್ಲರೂ ಏನಾದರೂ ಸ್ಕಿಟ್ ಏನಾದ್ರು ಮಾಡ್ತೀರಿ, ನಾನು ಕಾಲೇಜಲ್ಲಿ ಓದಬೇಕಾದ್ರೆ ನಾವು ಲಾಸ್ಟಲ್ಲಿ ಕೂತ್ಕೊಂಡು ಏ ಅಂತೆಲ್ಲ ರೇಗಿಸ್ಕೊಂಡು ಆ ಥರ ಜೀವನ ಮಾಡಿರೋರೆ. ನನ್ನ ಪಾಸ್ಟ್ ಅಂತೂ ತುಂಬ ಖರಾಬಾಗಿದೆ ನನಗೆ ಗೊತ್ತಿರೋ ಪ್ರಕಾರ. ತುಂಬ ಜನ ನನಗೆ ಗೊತ್ತಿರೋರು ಹೇಳ್ತಾರೆ ಯಾವ ಲೆವೆಲ್ ಟ್ರಾನ್ಸ್ಫಾರ್ಮೇಷನ್ ಏನಂತ. ಸುಮಾರು ಅಂದರೆ ನಂದು ಗಲಾಟೆಗಳು ಜಾಸ್ತಿ, ಒಂಥರ ಡೈರೆಕ್ಟ್ ಆಗಿ ಹೇಳೋಕೆ ಒಂಥರ ಸ್ಲಮ್ ಥರನೇ ಇದ್ದವನೆ. ಡೈರೆಕ್ಟ್ ಆಗಿ ಹೇಳ್ಬೇಕಂದ್ರೆ ಕೇರ್ಪೇಟೆ ಒಳಗಡೆ ಮನೋಹರ್ ಗೌಡ ಅಂದರೆ ನನ್ನ ಪ್ರಕಾರ ಟಿ ವಿಗೆ ಬಂದಮೇಲೆ ಗೊತ್ತು. ಇನ್ನು ಯಾರಿಗೂ ಗೊತ್ತಿಲ್ಲ ಮನೋಹರ್ ಗೌಡ ಅಂದರೆ. ಚೂಡ್ರೆ ಅಂತ ನನ್ನ ಪೆಟ್ ನೇಮು. ಒಂಥರ ವಿಚಿತ್ರವಾಗಿ ಬದುಕಿರೋನೆ ನಾನು. ಮಡಿವಿನ ಕೊಡಿ ಅನ್ನೋ ಊರು ನಾನು ಹುಟ್ಟೂರು, ಆಮೇಲೆ ಬಂದು ಕೇರ್ಪೇಟೆಗೆ ಸೆಟಲ್ ಆದೆ. ಸೆಟಲ್ ಆದಮೇಲೆ ಏನೋ ಕಾರಣಾಂತರಗಳಿಂದ ಯಾವುದೋ ಒಂದು ಗಲಾಟೆ ಸ್ಟಾರ್ಟ್ ಆಯಿತು. ಅವ್ರು ಅವ್ರನ್ನ ಕರೆಸಿದ್ರು ಅಂತ ನಾವು ಸೇಫ್ ಮಾಡ್ಕೊಳಕ್ಕೆ ಇನ್ಯಾರನ್ನ ಕರೆಸಿ ಹಂಗೆ ಕನೆಕ್ಷನ್ ಆಗಿ ತುಂಬ ತುಂಬ ಅಂದರೆ ತುಂಬ ಗಲಾಟೆಗಳಾಗ್ಬಿಟ್ಟು. ಬೆಳಗ್ಗೆ ಎದ್ದೇಳ್ತಿದ್ದು ಎದ್ದ ತಕ್ಷಣ ಬಸ್ ಸ್ಟ್ಯಾಂಡಿಂದ ಯಾರೋ ಫೋನ್ ಆಗ್ತಿದ್ದೆ, ಅಲ್ಲೋಗು ಯಾರಿಗೋ ಒಬ್ಬಂಗ ಜಗಳ ಮಾಡು, ಇನ್ಯಾವಂಥ ದುಡ್ಡು ಇಟ್ಕೋ, ಪೆಟ್ರೋಲ್ ಹಾಕ್ಸು. ಒಂಥರ ಲೈಫು ವಿಚಿತ್ರವಾಗಿ ಸಾಕ್ತಿದ್ದು ನನ್ನ ಲೈಫು. ಸುಮಾರು ಸಲ ಸ್ಟೇಷನ್ಗೆ ಹೋಗಿದ್ದೀನಿ, ಸುಮಾರು ಸಲ ಹೊಡೆಸ್ಕೊಂಡಿದ್ದೀನಿ ಪೊಲೀಸ್ ಕೈಲಿ. ನಮ್ಮ ಕೇರ್ಪಡೆ ಪೊಲೀಸ್ ಸ್ಟೇಷನ್ನಲ್ಲಿರೋ ಪೊಲೀಸ್ಗಳು ಗೊತ್ತಿರ್ತದೆ ಅಂದರೆ ಅಳುಬುರುಗಳಿಗೆ. ತುಂಬ ಡಿಸೈನಾಗಿ ಹೊಡೆದ್ಬಿಟ್ಟವ್ರೆ, ನಮಗೆ ಪ್ಯಾಂಟ್ ಎತ್ ಕಳ್ಕೊಬಿಟ್ಟಿಲ್ಲ, ಹಂಗೆ ಹೊಡೆದವ್ರೆ. ನಾವು ವಾಚ್ ಹಾಕೋದೇ ಬಿಟ್ಬಿಟ್ಟಿದೆ, ಅವ್ರು ಹೊಡಿತಿದ್ದು ಏಟ್ಗೆ ಒಂದು ವಾಚೆ ಹೊಡೆದೋಗ್ಬಿಟ್ಟಿತ್ತು. ಇವಾಗ ರೀಸೆಂಟಾಗಿ ಆಗ್ತಿರೋದು ನಾನು. ನನಗೆ ಇನ್ನೂ ಒಂದು ಇನ್ಸಿಡೆಂಟ್ ಅಂತೂ ಇನ್ನೂ ಕಣ್ಣು ಮುಂದೆ ಇದೆ. ಕೇರ್ಪೇಟೆಯಲ್ಲಿ ಐ ಬಿ ಅಂತಿದೆ ಪ್ರವಾಸಿ ಮಂದಿರ, ಏನೋ ಒಂದು ಗಲಾಟೆ ಆಗೊಬ್ಬನ ಎತ್ಕೋಗಿ ಹೊಡಿತಾ ಇದ್ದೀವಿ, ನಾನು ಮತ್ತು ನವೀನ ಮತ್ತು ಯೋಗಿ ಅಂತ. ಅಲ್ಲಿ ಪೊಲೀಸ್ ರಿಸರ್ವ್ ಬಸ್ ನಿಂತಿದೆ, ನಾನು ನೋಡಿಲ್ಲ. ಸರಿ, ಆ ರಿಸರ್ವ್ ಬಸ್ ಅವರು ಒಳ್ಳೆ ಫಿಲಮ್ ನೋಡೋಂಗೆ ನೋಡ್ತಾ ಇದ್ರು ಪೊಲೀಸ್ಗಳು. ನೆಕ್ಸ್ಟ್ ಅವ್ರೇ ಅಂದ್ಬಿಟ್ಟು ಅವನ್ನ ನಾನು ಬಾ ಅಂದ್ಬಿಟ್ಟು ಕಾಲು ಹಿಡ್ಕ ಆ ಕಡೆ ಸೈಡ್ಗಳಿಗೆ ಹೋಗೋದೆ. ಅವ್ನ ಪೊಲೀಸ್ ರಿಸರ್ವ್ ಬಸ್ ಒಳಗೆ ಕತ್ಬಿಟ್ಟ, ನಾವು ಓಡೋದ್ರೈತಿತ್ತು. ನಾವು ದೊಡ್ಡ ಪೈಲು ಅಂತ ಅಲ್ಲೊಳಗೆ ಹತ್ತಿ ಬೀಡಿ ಹಾಕಂಗೆ ಕರ್ಕೊಯಿದ್ದಾರೆ ಸರ್ ಮೇನ್ ರೋಡಲ್ಲಿ. ಒಂದಿಷ್ಟು ಇನ್ಸಿಡೆಂಟ್ಗಳು ನನ್ನ ಜೀವನಕ್ಕೆ ಟರ್ನ್ ಆಗಿ ಸ್ಲೇಟು ನಾನು ನೋಡ್ಬಿಟ್ಟಿದ್ದೀನಿ. ಆ್ಯಕ್ಚುಲಿ ಅವ್ರು ತಮಾಷೆ ಕೊಟ್ಟರೆ ಏನೋ ಗೊತ್ತಿಲ್ಲ, ಸ್ಲೇಟ್ ಹಿಡಿದ್ಬಿಟ್ಟಿದ್ದೀನಿ. ಒಂಥರ ಡಿಫ್ರೆಂಟ್ ಲೈಫ್ ಬದುಕ್ತವನು, ಬಟ್ ನನಗೊಂದು ಆಸೆ ಇತ್ತು ಒಳಗಡೆ. ಯಾಕೆಂದ್ರೆ ನಾನು ಬಿಫೋರು ಕೇರ್ಪಡೆ ಬರೋಕ್ಕಿಂತ ಮುಂಚೆ ಚೆನ್ನಾಗಿ ಓದ್ತಿದ್ದವನು, ನಾನು ಒಳ್ಳೆ ರೀತಿಯಲ್ಲಿ ಬದುಕಬೇಕು. ಆಮೇಲೆ ನಮ್ಮ ಹತ್ರ ಯಾರು ಮಾತಾಡ್ತಾನೇ ಇರಲಿಲ್ಲ ಒಳ್ಳೆ ಹುಡುಗರುಗಳು. ನನಗೆ ಇಷ್ಟ ಇತ್ತು ಎಲ್ಲರೂ ನನ್ನ ಜೊತೆ ಚೆನ್ನಾಗಿ ಮಾತಾಡಬೇಕು, ನಾನು ಫ್ರೆಂಡ್ಸ್ ಆಗಿರಬೇಕಂತ. ಬಟ್ ನಮ್ಮನ್ನೆಲ್ಲ ಸ್ಲಮ್ ಥರನೇ ನೋಡೋರು, ಯಾಕೆಂದ್ರೆ ನಾವು ಇದ್ದಿದ್ದು ಅದೇ ಥರನೇ. ನನಗೂ ನಾನು ಗಲಾಟೆ ಅಂತೆಲ್ಲ ನನ್ನ ಮೇಲೂ ಅಟ್ಯಾಕ್ ಆಗೋ ಸುಮಾರು ಸಲ ನಾವು ಮಾಡಿದ್ದೆ ಅದೆಲ್ಲ ಮಾಡ್ತಿದ್ದೊ. ಬಟ್ ಒನ್ ಟೈಮು ಡಿಪ್ಲೊಮೊ ಕಾಲೇಜ್ಗೆ ಅದು ಪಿ ಯು ಸಿ ಫೇಲ್ ಆದೆ, ಬಯಾಲಜಿ ಫೇಲ್ ಆದ್ನೆಲ್ಲ ಅಂದ್ಬಿಟ್ಟು ದಾರಿ ಇಲ್ಲದೆ ಡಿಪ್ಲೊಮೊ ಸೇರಿಕೊಂಡೆ. ಫಸ್ಟು ಡೇ ಇನ್ನು ನಾಳೆ ಕಾಲೇಜ್ಗೆ ಹೋಗ್ಬೇಕು, ಇಂದು ದಿನವೇ ಒಬ್ಬ ಸೀನಿಯರ್ ಹೊಡೆದ್ಬಿಟ್ಟು ಹೋಗಿ, ನಾವು ಲೋಕಲ್ ಎಡ್ಸ್ ಕೇರ್ಪೇಟೆಯವರು ತಗ ಇಡೀ ಕಾಲೇಜಲ್ಲೆಲ್ಲ ಸ್ಪ್ರೆಡ್ಡು. ಫಸ್ಟ್ ಇಯರ್ ಹುಡುಗ ಯಾರೋ ಹೊಡೆದ್ಬಿಟ್ನಂತೆ ಫಸ್ಟ್ ಇಯರ್ ಹುಡುಗ. ನಾವು ನಂಗೆ ಗೊತ್ತು ನಂದೇ ಅದು ಗಲಾಟೆ ಅಂತ, ನಾವು ಸುಮ್ಮನೆ ಹೌದಣ್ಣ ಯಾರಣ್ಣ ಅನ್ಕೊಂಡಿರೋದು. ಆಮೇಲೆ ಎಲ್ಲರಿಗೂ ಗೊತ್ತಾಯ್ತು ಚೂಡ್ರೆ ಹಂಗೆ ಹಿಂಗೆ ಅಂತೆಲ್ಲ. ಅಲ್ಲೂ ನೆಗೆಟಿವೇ ಸ್ಟಾರ್ಟ್ ಆಗ್ಬಿಡ್ತು. ಬಟ್ ಅಲ್ಲಿ ಅವ್ನಿಗೆ ಅವಾಗ ಹೊಡೆದ ಒಂದು 15-20 ಜನ ತಗೊಳ್ಳಿ. ನಾಳೆ ಕಾಲೇಜ್ ತುಂಬ ಸ್ಪ್ರೆಡ್ಡು, ಯಾರೋ ಫಸ್ಟ್ ಇಯರ್ ಹುಡುಗ ಹೊಡೆದಂತೆ ಫಸ್ಟ್ ಇಯರ್ ಹುಡುಗ. ಆಮೇಲೆ ನಾವೇ ಅಂತಲೂ ಹೇಳೋಂಗಿಲ್ಲ, ಹ್ಞೂ ಅಂತಲೂ ಹೇಳೋಂಗಿಲ್ಲ, ಇಲ್ಲ ಅಂತ ಹೇಳೋ. ಸುಮ್ಮನೆ ಹಂಗೆ ಬಿಲ್ಡಪ್ ಮೇಂಟೇನ್ ಆಯಿತು. ಅಲ್ಲೂ ರೌಡಿಸಮ್ ಹೆಸರಾಗೋಯ್ತು. ಅಲ್ಲಿ ಆರ್ ಪಿ ಸರ್ ಅಂತ ಫೇಮಸ್ ಲೆಕ್ಚರ್, ಸಿ ಎಸ್ ಡಿಪಾರ್ಟ್ಮೆಂಟ್ ಎಚ್ ಓ ಡಿ, ಅವ್ರು ಇಡೀ ಕಾಲೇಜನ್ನು ಹಿಡಗೋದು. ಅವರು ನಮ್ಮನ್ನೊಂದು 3 ಜನನ ಕರೆದ್ಬಿಟ್ಟು ಆಫೀಸಲ್ಲಿ ಮಾತಾಡೋರು, ಬೇಡ್ರ ಕಣ್ರು ನೀವು ಚೆನ್ನಾಗಿ ಓದ್ತಿದ್ದೀರಿ. ಬಟ್ ಇನ್ನೊಂದು ಇದ್ರ ಜೊತೆ ಒಂದು ದೊಡ್ಡ ಆಶ್ಚರ್ಯ ಅಂದರೆ, ಫಸ್ಟ್ ಸೆಮ್ಮಲ್ಲಿ 3 ಜನ ಪಾಸಾಗಿರೋದು ಇಡೀ ಸಿ ಎಸ್ ಡಿಪಾರ್ಟ್ಮೆಂಟ್ ಕಂಪ್ಯೂಟರ್ ಸೈನ್ಸಲ್ಲಿ. ಆದರೆ ನಾನೊಬ್ಬ, ನನ್ನ ಇಡೀ ಕ್ಲಾಸಲ್ಲಿ ಯಾರೂ ನೋಡೇ ಇಲ್ಲ ಇವನು ಯಾರು ಅಂತಲೇ. ಬಟ್ ಪಾಸಾಗ್ಬಿಟ್ಟಿದೆ, ಹಂಗಾಗಿ ಎಲ್ಲ ಹೇಳಿದರು. ಬಟ್ ಅದ್ರ ಜೊತೆಗೆ ನನಗೆ ಒಳ್ಳೆನಾಗಬೇಕು ಅಂತಂತೂ ದೇವರಣೆಗಿತ್ತು. ಹಂಗಾಗ್ಬಿಟ್ಟು ನಾನೇನು ಮಾಡಿದೆ, ಈ ಸಿ ಎಸ್ ಡಿಪಾರ್ಟ್ಮೆಂಟು ಗೊತ್ತಿರುತ್ತೆ ಓದ್ತಿರೋರಿಗೆ, ಅಲ್ಲಿ ಬರೀ ಹುಡುಗರು ಜಾಸ್ತಿ ಇರ್ತಾರೆ, ಹುಡುಗರು ಕಡಿಮೆ. ಈ ಮೆಕ್ಕು ಸಿವಿಲಲ್ಲಿ ಬರೀ ಗಂಡುಮಕ್ಳು 6 ಬಟ ಜಾಸ್ತಿ. ಯಾವ ಸ್ಪೋರ್ಟ್ಸಿಗೆ ಬಂದರೂ ಮೆಕ್ಕು ಸಿವಿಲು ಎಂಡಿ ಎನ್ ಸಿನೇ ಗೆದ್ದಿರೋದು. ಯಾವ್ದಾರ ಸಿ ಎಸ್ ಅಂದರೆ ವಾಕೌಟ್ ಟೀಮ್ ಥರ ಅದು, ಅಯ್ಯೋ ಇವ್ರೇನು ಮಾಡೋಕ್ಕಿಲ್ಲ ಅಂತ. ನನಗೆ ನಾವಿದ್ದೀನಲ್ಲಿ ಏನೋ ಮಾಡ್ಬೇಕು ಏನೋ ಮಾಡ್ಬೇಕಂತ ಸ್ಕಿಟ್ಟು ಅಂತ ಒಂದಿತ್ತು. ಅದರಲ್ಲಿ ಒಂದೇ ಒಂದು ಟೀಮ್ ಇತ್ತು, ನಾನು ಯೋಚನೆ ಮಾಡಿದೆ ನಂದೊಂದು ಸುಮ್ಮನೆ ಟೀಮ್ ಕೊಟ್ಬಿಟ್ರೆ ಹೆಂಗೋದ್ರೂ 2nd place ಬರ್ತದೆ, ಪ್ಲೇಸ್ ತಗೊಬಿಡೋಣ ಅಂತ ಒಂದು ಯೋಚನೆ ಮಾಡಿದೆ. ಅಲ್ಲೂ ಗಿಮಿಕ್ ಮಾಡಿದೆವು ಸ್ವಲ್ಪ. ಸೊ ಅವಾಗ ನಾನು ಮತ್ತು ವೇಣುಗೋಪಾಲ್ ಅಂತ ಯಾರೋ ಒಂದಿಷ್ಟು ಜನ ಸೇರಿ, ಯಾರ್ಕರೆ ಕಿಶೋರ ಅಂತೆಲ್ಲ ಸೇರಿ ಒಂದು ಸ್ಕಿಟ್ ಮಾಡಿದೆ. ಇನ್ನೇನು ವಿಧಿ ಇಲ್ಲ, 2nd place ಕೊಟ್ಟರು, ಅಲ್ಲಿಂದ ಸ್ಟಾರ್ಟ್ ಆಯಿತು. ಆಮೇಲೆ ನಾನು ಆ್ಯಕ್ಚುಲಿ ಮೈಸೂರಿಗೆ ಬಂದಿದ್ದೂ ಒಂದು ಅಚಾನಕ್ಕೆ, ಯಾಕಂದರೆ ಯಾವುದೋ ಹಿಂಗೆ ಗಲಾಟೆ ಆದಾಗ ನನಗೆ ಪೊಲೀಸ್ಗಳು ನೀನು ಮಿಸ್ ಆದರೆ ನಿನ್ನ ಬಸ್ ಸ್ಟ್ಯಾಂಡಲ್ಲೆಲ್ಲ ಫೋಟೋ ಹಾಕ್ಬಿಡ್ತೀವಿ, ನಿಂದು ಅತಿ ಆಯಿತು ಅಂತ ಹೊಡೆದಿ ಕೂರಿಸ್ಬಿಟ್ಟಿದ್ರು. ನಮ್ಮ ಅಮ್ಮಂಗೆ ಹೇಳಿ ಕಳಿಸ್ತೇನೆ, ಮನೆಯವರೇ ಇಷ್ಟು ದಿನ ಬಿಡಿಸ್ತಿದ್ದು ಏನೋ ಕಡಿಬೇಡಿ,
ನಮ್ಮಮ್ಮನೂ ಒಂದು 6 ತಿಂಗಳು ಜೈಲಲ್ಲಿರಲಿ ಬುದ್ಧಿ ಬತ್ತದೆ ಅಂದ್ಬಿಟ್ರು ನನ್ನ ಬದುಕು ಅರ್ಥನೇ ಆಯ್ತಲ್ಲ ಇವಾಗ ಏನು ಮಾಡೋದು ಅಂತ ಮನೆಯವರವರೆ ಅಂದ್ಕೊಂಡು ಏನೋ ದುನಿಯೆ ಮಾಡ್ತೀವಿ ಅದು ಹೋಯ್ತು ಇವಾಗ ಈ ಕಡೆ ಊರವ್ರನ್ನೆಲ್ಲ 50 ತ ಕಲೆಟೆ ಕರ್ಸಿ ಕರ್ಸಿ ಅವರು ಬೇಜಾರಾಗ್ಬಿಟ್ಟಾರೆ ಒಂದು ಸಾವಸ ಏಕಪ್ಪ ಅನ್ನತ್ತರ ಸೋ ಅವಾಗ ನಾನು ಯೋಚನೆ ಮಾಡಿದೆ ಬೇಡ ಈ ಊರು ಬಿಟ್ಟು ಹೋಗ್ಬಿಡೋಣ ನಾನು ಅಲ್ಲೇ ಪೊಲೀಸ್ಗೆ ಹೇಳಿದೆ ಸರ್ ಇಲ್ಲ ನಾನು ಹೊಟ್ಟೆ ತಿನ್ಬಿಡಿ ಅಂತ ಆಕ್ಚುಲಿ ಅವತ್ತೇ ನಾನು ಮಂಡ್ಯ ಜೈಲಿಗೆ ಹಾಕ್ಬಿಡ್ತಿದ್ರು ನಾನು ಬರೆದ್ಬಿಟ್ಟಿದ್ರು 10 ಜಿಡಿ ಪಾಡಿ ಅಂತ ಏನೋ ಕೇಸು ಅಂದರೆ ಸಾರ್ವಜನಿಕರಿಗೆ ಅಲ್ಲೇ ಮಾಡ್ತಾರೆ ಅನ್ನೋದು ಯಾವುದೋ ಕೇಸ್ ಅಂತೆ ಅಪೋಸಿಟ್ ಕೊಡದವರು ಕರ್ಕೋಬೋದು ಅಂತೆ ಅವಾಗ ಕೇಟಿಗೆ ಹಂಗಾದರ ಅಂತ ಅವರು ಪೊಲಿಟಿಷಿಯನ್ ಮೇಬಿ ಇಲ್ಲ ಪೊಲಿಟಿಷಿಯನ್ನೇ ಇವಾಗ ಏನು ಪೋಸ್ಟ್ ನಂಗೆ ಗೊತ್ತಿಲ್ಲ ಅವರು ಬಂದು ನನ್ನ ಬುಡ್ಸಿ ವಿಷಯಕ್ಕೆ ಹೋಗ್ಬೇಡ ಅಂತ ಬಿಟ್ರು ಅವತ್ತು ನಾನು ಮೈಸೂರಿಗೆ ಎಂಟ್ರಿ ಆದೆ ಇಲ್ಲಾಂದರೆ ನಾನು ಇಷ್ಟೊತ್ತಿಗೆ ನಾನು ದೇವರಾಣೆ ನನ್ನ ಊರಲ್ಲಿದ್ದರೆ ಇವತ್ತು ನನ್ನ ಜೊತೆ ಇದ್ದವರೇ ಎಷ್ಟೋ ಜನ ಜೈಲಲ್ಲವರೇ ನನ್ನ ರಿಲೇಟಿವೇ ಪರಪ್ಪನಗರದಲ್ಲವನೇ ನಮ್ಮ ಸ್ವಂತ ಅತ್ತೆ ಮಗ ನನ್ನ ಜೊತೆ ಅಣ್ಣ ನಾನು ಚೇಂಜ್ ಆಯ್ತೀನಿ ಅಣ್ಣ ಮೈಸೂರಿಗೆ ಬಂದು ಅನ್ನೋನೇ ಅದ್ರ ನೆಕ್ಸ್ಟ್ ವೀಕೆ ಮಾಡ್ರು ಮಾಡಿ ಇನ್ನೂ ಜೈಲಲ್ಲವನೇ ನಮ್ಮ ಸರೌಂಡಿಂಗೇ ಆಗಿತ್ತು ಆ್ಯಕ್ಚುಲಿ ನಾನು ಇಷ್ಟೊತ್ತಿಗೆ ಎಲ್ಲೋ ಒಂದು ಕಡೆ ಮುದ್ದೆಗೆದ್ದು ತಿನ್ಕೊಂಡು ಕೂತಿರುವೆ ಬಟ್ ಏನೋ ದೇವ್ರ ಮಂಜುನಾಥ ಸ್ವಾಮಿಗೆ ಗ್ರೇಟ್ ಅನ್ನಬೇಕು ಏನೋ ಬದಲು ಮಾಡ್ತು ಪಿ ಯು ಸಿ ಪಾಸ್ ಆಗ್ಬಿಟ್ಟೆ ಆ ಟೈಮ್ಗೆ ಅದು ಅವಾಗ ಕ್ವಶನ್ ಪೇಪರ್ ಲೀಕ್ ಆಗಿದ್ದ ಟೈಮ್ ಅದು ಯಾವುದೋ ಒಂದು ಗೆರೆಯಲ್ಲಿ ಪಾಸ್ ಆಗ್ಬಿಟ್ಟೆ ಅದು ಬಯಾಲಜಿ ನನಗೆ ಮೈಟೋಕಾಂಡ್ರಿಯ ಅದು ಇದು ಅನ್ನೋದು ಬಿಟ್ರೆ ಅದು ಏನು ಒಂದು ಗೊತ್ತಿತ್ತಿಲ್ಲ ಹೆಂಗೋ ಪಾಸ್ ಆದೆ ಬಂದೆ ಮೈಸೂರಿಗೆ ಇಲ್ಲಿ ಏನಾಗ್ಬಿಡ್ತು ಅಂದರೆ ಫುಲ್ ಚೇಂಜು ಅಲ್ಲಿ ಚಡ್ಡಿ ಒಂದು ಲೋಕಲ್ ಶರ್ಟು ಹಂಗಿದ್ದೋನು ಇಲ್ಲಿ ಫುಲ್ಲು ಫಾರ್ಮಲ್ಸು ಬ್ಲೇಜರು ಟೈ ಪ್ಯಾಂಟು ಈ ಫಾರ್ಮು ಬಂದ್ಬಿಟ್ಟೆ ಬಂದಮೇಲೆ ಕಾಲೇಜಲ್ಲೇ ಒಂದು ಟೀಮ್ ಇತ್ತು ಸಾರಾ ಅಂತ ಅಂತ ತುಂಬ ಜನ ಅದ್ರಲ್ಲಿ ಮಾಡಿದ್ದಾರೆ ಇವತ್ತು ಅನನ್ಯ ಭಟ್ ಪ್ಲೇಬ್ಯಾಕ್ ಸಿಂಗರ್ ಇರ್ಬೋದು ಸಾರಾ ಅಂತ ಈ ಅಮೃತ ಅಯ್ಯಂಗಾರ್ ಬಡವರ ಎಸ್ಕಲ್ ನಮ್ಮ ಕಾಲೇಜೆ ಮತ್ತು ನಿವೇದಿತಾ ಗೌಡ ಬಿಗ್ ಬಾಸು ಅವರು ನಮ್ಮ ಟೀಮಲ್ಲೇ ನನ್ನ ಟೀಮಲ್ಲೇ ಇದ್ದವರೇ ಅವರು ಅವಿನಾಶ್ ಶಟಮರ್ಷನ್ನು ತುಂಬ ಜನ ಆ ಟೀಮಲ್ಲಿ ಓದರು ನಾವು ಓದಿದ ಕಾಲೇಜಲ್ಲೂ ಯಶ್ ಅವರು ಅದೇ ಕಾಲೇಜಲ್ಲಿ ಓದಿದ್ರು ನೀವು ಸುಬ್ಬೆ ಅಲ್ಲ ಸೊ ಆ ಕಾಲೇಜಲ್ಲಿ ಒಂದು ಟೀಮ್ ಇತ್ತು ಸಾರಾ ಅಂತ ಅಂತ ಸರಿ ಸೇರ್ಬಿಡೋಣ ಅಂದ್ಬಿಟ್ಟು ಸೇರ್ಬಿಟ್ಟೆ ಅದು ಅಟೆಂಡ್ಸ್ ಕೊಡ್ತಾಯಿದ್ರು 15 ದಿನದ ಅಂತ ಸೇರಿದೆ ಹಂಗೆ ಜರ್ನಿ ಸ್ಟಾರ್ಟ್ ಆಯಿತು ಫಸ್ಟ್ ಇಯರು ಸೆಕೆಂಡ್ ಇಯರ್ ಮತ್ತೆ ಮಾಡಿದೆ ಅಲ್ಲಿ ಸೆಕೆಂಡ್ ಇಯರ್ಗೆ ನನ್ನ ಅದೃಷ್ಟನೇ ಏನೋ ಗೊತ್ತಿಲ್ಲ ಫೈನಲ್ ಇಯರ್ಗೆ ಬರೋಷ್ಟು ಒಳಗಡೆ ನಾನೇ ಒಂದು ಡೈರೆಕ್ಟ್ ಮಾಡೋಣ ನಾಟಕ ಅಂತ ಮಾಡಿದೆ ಅಲ್ಲಿ ನೋಡ್ರೆ ಸ್ಟೇಟ್ ಅವಾರ್ಡ್ ಆಗಿಬಿಡ್ತು ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ಸ್ಟೇಟ್ ಲೆವೆಲ್ಲು 22 ವರ್ಷ 23 ವರ್ಷ ಆಗಿತ್ತು ಅವಾಗ ನನಗೆ ನನಗೆ ದೇವರೇ ಒಂಥರ ನಿಂಗೆ ಆ ಫೀಲ್ಡ್ ಬೇಡ ಇದ್ರಲ್ಲಿ ನಾನು ನಿಂಗೆ ಆಶೀರ್ವಾದ ಮಾಡ್ತೀನಿ ಹೋಗು ಹೋಗು ಅನ್ನೋ ಥರ ಇತ್ತು ಆಮೇಲೆ ನಾನು ಎಷ್ಟು ಚೇಂಜ್ ಆಗಿಬಿಟ್ಟಿದ್ದೆ ಅಂದರೆ ನನ್ನ ಕಾಲೇಜ್ ಅಡ್ಮಿಷನ್ಗೆ ಎಲ್ಲರೂ ಪೇರೆಂಟ್ಸ್ಗಳು ಬರ್ತಾರೆ ನಮಗೆ ಯಾವ ಪೇರೆಂಟ್ಸು ಗೊತ್ತಿಲ್ಲ ನಾವು ಮಾಡಿರೋ ಹುಟ್ಟಿಗೆ ಯಾವ ಪೇರೆಂಟ್ಸ್ ತಾನೇ ಅಡ್ಮಿಷನ್ ಮಾಡೋಕೆ ಬರ್ತಾರೆ ಇವನು ಜೈಲಲ್ಲಿ ಹೋದರೆ ಪರವಾಗಿಲ್ಲ 6 ತಿಂಗಳು ಬುದ್ಧಿ ಕಲಿತೇನೆ ಅಂತ ನಮ್ಮ ಅಮ್ಮ ಇದ್ದವರು ಅಡ್ಮಿಷನ್ ಅಂದರೆ ಮೆಟ್ಟಕ್ಕೆ ಹೊಡೆಯೋರು ಆದರೂ ನಾನೇನೋ ಕಾಡಿಬೇಡಿ ನಮ್ಮ ಅಮ್ಮಗೆ ಡಿಗ್ರಿ ಅಂತ ಹೇಳಿಲ್ಲ ಇಂಜಿನಿಯರಿಂಗ ಸುಳ್ಳು ಹೇಳಿದೆ ಅಮ್ಮ ಡಿಪ್ಲೊಮಾ ಪಾಸ್ ಆದ್ನಲ್ಲ ಇಂಜಿನಿಯರ್ ಕೊಟ್ಟೋಯ್ತೀನಿ ಅಂದ್ಬಿಟ್ಟು ದುಡ್ಡಿಸ್ಕೊಂಡೆ 18,000 ಅದು ದುಡ್ಡು ಕೊಟ್ಟಿದ್ದು ನಂಗೆ ಇನ್ನೂ ಕಣ್ಮುಂದೆ 10,000 ಕಂತೆ ಸೇರಿ 17,000 ಇಷ್ಟು ಕೊಟ್ಟರು ಅದು ಪಾಪ ಕಷ್ಟದಿಂದ ಸಂಪಾದನೆ ಮಾಡ್ತಿದ್ರಲ್ಲ ಅದು ನನಗೂ ಮನಸ್ಸಿಗೆ ಭಾಳ ಬೇಜಾರಾಯ್ತಿತ್ತು ನಾವು ಯಾಕೆ ಹಿಂಗೆ ಹಾಳಾಯ್ತಿದ್ದೀನಿ ಅಂತ ಕಾಲೇಜ್ಗೆ ಹಿಂಗೆ ಅದು ನಾನು ಬೇಕು ಬೇಕಂತಲೂ ಬಿ ಎಸ್ ಸಿ ತಗೊಂಡಿಲ್ಲ ಕಂಪ್ಯೂಟರ್ ಸೈನ್ಸು ಕಡಿಮೆ ಫೀಸು ಬಿ ಎಸ್ ಸಿಲಿ ಯಾವುದು ಒಂದೇ ಪಿ ಸಿ ಎಮ್ ಸಿ ಅಂತ ಅಂದರು ಪಿ ಸಿ ಎಮ್ ಸಿನ ಪಿ ಎಮ್ ಸಿನ ಏನೋ ಇವಾಗ ನಾವು ಓದಿರೋದು ಮರ್ತೋಗ್ಬಿಡೋದೆ ಪಿ ಸಿ ಎಮ್ ಅಂದರೆ ಕಂಪ್ಯೂಟರ್ ಸೈನ್ಸ್ ಇತ್ತು ಒಟ್ಟು ಅಲ್ಲಿ ಸೇರಿದೆ ಅದು 18,000 ಹಿಂಗೆ ಕೊಟ್ಟುಬಿಟ್ಟು ಸರ್ ನೀವು ನಂಬ್ತೀರ ಬಿಡ್ತೀರಾ ಹಿಂಗಿದ್ದವನು ಸ್ಲಮ್ ಸ್ಲಮ್ ಥರ ಇದ್ದವನು ಹೆಂಗೆ ಆಗ್ಬಿಟ್ಟೆ ಒಂದು 2 ವರ್ಷ ಅಂದರೆ ಬೆಳಿಗ್ಗೆ 6 ಗಂಟೆಗೆ ಎದ್ದೇಳ್ತಿದ್ದೆ 7 ಗಂಟೆ 7 ಕಾಲಕ್ಕೆ ಸ್ನಾನ ಮಾಡಿ ಬಸ್ ಹತ್ತಿರ ಕೇರ್ಪೇಟೆಯಲ್ಲಿ ಸಬರ್ಗೆ 8:00-8:30 ಬರ್ತಿದ್ದೆ ಮೈಸೂರು ಸಬರಲ್ಲೆಲ್ಲರೂ ಗೊತ್ತಿರ್ತದೆ ಅಲ್ಲಿ ನಾನು ಹೋಗೋ ಜಾಗ ಇವಾಗ ಮಾಜನಸ್ ನಾವು ಓದಿದ್ದು ಅಲ್ಲಿ ಸೆಂಟ್ ಜೋಸೆಫ್ ಐತೆ ವಿದೇಶಮ್ಮು ಅದೆಲ್ಲ ಅಲ್ಲೇ ಇರೋದು 8:45 ದೊಡ್ಡ ರಾಶಿನೇ ಇರ್ತದಲ್ಲಿ ಸ್ಟೂಡೆಂಟ್ಸು 3 ಕಾಲೇಜು ಮತ್ತು ಕ್ಯೂವಲ್ಲಿ ನೇತಾಡ್ಕೊಂಡು ಪಾತಾಡ್ಕೊಂಡು ಕಾಲೇಜ್ಗೆ ಹೋಗು ಮತ್ತೆ ಹೋಗು ಕಾಲೇಜ್ 5 ಗಂಟೆಗೆ ಬಿಡ್ತಿತ್ತು ಅಲ್ಲಿಂದ ಮತ್ತೆ ಕಲಾಮಂದಿರಕ್ಕೆ ಬಸ್ ಇಲ್ಲ ನಡ್ಕೋ ಹೋಗು ಕಲಾಮಂದಿರಲ್ಲಿ ಜಿ ಪಿ ಏರ್ ಅಂತ ಇವಾಗ ಡಾಲಿ ಸರ್ ಎಲ್ಲ ಸುಮಾರ್ಸೋದು ಹೇಳ್ತಾರೆ ಮೇಮ್ ರಮೇಶ್ ಸರ್ ನನ್ನ ಗುರುಗಳು ಅದು ಅಂತ ಅದೇ ಟೀಮಲ್ಲೇ ನಾನು ಮಾಡಿದೆ ಆ್ಯಕ್ಚುಲಿ ಅಲ್ಲಿ ನಾನು ನ್ಯಾಷನಲ್ಸ್ ಹೋಗಿದ್ದೀನಿ ಮುಂಬೈಲಿ ನಾನು ಶೋನು ಮಾಡಿದ್ದೀನಿ ಆ ಟೀಮಲ್ಲಿ ಆ ಟೀಮ್ಗೆ ಸೇರಿದೆ ಅಲ್ಲಿ ಈ ಆಫೀಸ್ಗಲ್ಲಿರೋರು ಅವರಿವರೆಲ್ಲ ಇದ್ದರು ಅವ್ರುಗಳು ಬರ್ತಿದ್ದೆ 7:00-7:30 ಬಂದರೆ 9 ಗಂಟೆ ಮುಗಿತಿತ್ತು ಅಲ್ಲಿಂದ ಮೆಕ್ಡೊನಾಲ್ಡ್ಸ್ ಹತ್ರ ಹೋಗು ಮೆಕ್ಡೊನಾಲ್ಡ್ಸಿಂದ ಮತ್ತೆ ಬಸ್ ಹತ್ತು ಪೋಸ್ಟ್ ಆಫೀಸ್ ಹತ್ರ ಸ್ಟಾಪ್ ಇತ್ತು ಅವಾಗ ಓಡಾಡಿರೋರು ಮೈಸೂರಿಗೆ ಗೊತ್ತಿರುತ್ತೆ ಪೋಸ್ಟ್ ಆಫೀಸ್ ಹತ್ರ ಇಳಿ ಮತ್ತೆ ಅಲ್ಲಿಂದ ಸಬರ್ಗೆ ನಡ್ಕೊಂಡು ಹೋಗು ಬಸ್ ಸ್ಟ್ಯಾಂಡಿಗೆ ಮತ್ತೆ 10:00-10:30 ಮತ್ತೆ ಬಸ್ ಹತ್ತು ಒಂದು 12:30 ಊರಿಗೆ ಹೋಗು ಮತ್ತೆ ಮನೆ 1 ಕಿಲೋಮೀಟ್ರ್ ಇತ್ತು ಅಲ್ಲಿ ನಡ್ಕೋ ಹೋಗು ಮತ್ತೆ ಮಲ್ಕೊ ಮತ್ತೆ ಎದ್ದಳು ಈ ಥರ ತುಂಬ ದಿನ ಮಾಡ್ಬಿಟ್ಟಿದ್ದೀನಿ ಸರ್ ತುಂಬ ಜನ ಅಂತಾರೆ ಇವನು ಹಂಗಿದ್ದ ಇವನೇನು ಹೇಳೋದೆಲ್ಲ ಸುಳ್ಳಿರ್ಬೋದು ಹಂಗಿದ್ದೆ ಸತ್ಯ ನಾನೇ ಒಪ್ಕೋತೀನಿ ನಾನು ದೊಡ್ಡ ಕಚಡ ಅನ್ಬೋಂತರನೇ ಇದ್ದೆ ಆದರೆ ನನ್ನ ಜೀವನದಲ್ಲಿ ಒಂದು ಬದಲಾವಣೆ ಇತ್ತು ನಾನೇನೋ ಒಂದು ಬೇರೆ ಮಾಡಬೇಕು ಬದುಕಿಗೇನೋ ಬೇಡ ಅಬ್ದುಲ್ ಕಲಾಂ ಸರ್ದೊಂದು ಮಾತಿದೆ ಅದು ಇವತ್ತಿಗೂ ಮನಸ್ಸಲ್ಲಿದೆ ಹುಟ್ಟು ದರಿದ್ರವಾಗಿದ್ದರೂ ಸಾವು ಚರಿತ್ರೆ ಆಗಿರ್ಬೇಕಂತೆ ನಮ್ಮ ಚರಿತ್ರೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಆ ದಾರಿಲ್ಲಾದರೂ ಹೋಗೋಕ್ಕೆ ಟ್ರೈ ಮಾಡಬೇಕಂತ ಅನ್ನಿಸ್ತು
ಸೊ ಹಾಗಾಗಿ ಅದೇ ತರ ಸುಮಾರು ಸಲ ಮಾಡಿದ್ರು ಸರ್ ಕುವೆಂಪು ನಗರದಲ್ಲಿ ಒಂದು ಗೌತಮ್ ಹಾಸ್ಟೆಲ್ ಅಂತ ಇದೆ ಅದರಿಂದ ಇನ್ನೊಂದು ಹಾಸ್ಟೆಲ್ ಇದೆ ಅಲ್ಲೇ ಒಂದು 2 ತಿಂಗಳು ಮಲಗಿದ್ದೀನಿ ನನ್ನ ಫ್ರೆಂಡ್ ರೂಮಲ್ಲಿ ಅದು ಯಾರಿಗೂ ಗೊತ್ತಿರಲ್ಲ ಸುಮ್ಮನೆ ಏನೇನೋ ಕಮೆಂಟ್ ಮಾಡ್ತವೆ ನಮ್ಮ ಬಗ್ಗೆ ಇಲ್ಲ ನಮ್ಮ ಶಶಾಂಕ ಅಂತವನೇ ಅವನು ನಮ್ಮ ಪಿಜಿಲಿ ಒಂದಿಷ್ಟು ಜನ ಮಲಗಿದ್ದೀನಿ ಉಲ್ಲಾಸ ನನ್ನ ಪಿಜಿಲಿ ಮಲಗಿದ್ದೀನಿ ನಾನು ಎಲ್ಲೆಲ್ಲ ಮಲಗಿದ್ದೀನಿ ನನಗೆ ಗೊತ್ತಿಲ್ಲ ಮೈಸೂರು ಒಳಗಡೆ ಹಂಗೆಲ್ಲ ಜೀವನ ಮಾಡಿದ